ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಮ್ ಪೃಥ್ವಿ ಈ ತರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಕ್ಕ. ಏ ಮತ್ ನಾನೇನು ಅನ್ಕೊಂಡಿದ್ನಾ? ಜನನಿ ಊಟಕ್ಕೆ ಬಾಮ. ನನಗೆ ಬೇಡ ಅಕ್ಕ. ಜನನಿ ನಿನಗೂ ಪೃಥ್ವಿಗೂ ಏನಾದರೂ ಪ್ರಾಬ್ಲಮ್ಮಾ? ಹೇಳ್ದೆ ತಾನೇ ನಾನು. ಜನನಿ ಏನಾಯ್ತು ಹೇಳು ಜನನಿ. ಏನೂ ಇಲ್ಲ ಅಕ್ಕ. ಜನನಿ ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಅವತ್ ನಿನ್ಗೆ ಪೃಥ್ವಿಗೆ ಕಾಫಿ ತರ್ಬೇಕಾದ್ರೆ ಪೃಥ್ವಿ ನಿನ್ ಹತ್ರ ಕೋಪದಿಂದ ಮಾತಾಡ್ತಿದ್ದ. ಇವತ್ತು ನೀನ್ ತಿಂಡಿ ಬಡ್ಸಕ್ಕೆ ಅಂತ ಹೋದ್ರೆ ಮೊಕ್ಕ ಹೊಡ್ದಂಗ್ ಬೇಡ ಅಂತ ಹೇಳ್ದ. ಅವ್ ನಿನ್ನ ಹತ್ರ ಈ ತರ ಬಿಹೇವ್ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಜನನಿ ಏನ್ ನಡೀತಿದೆ ಜನನಿ, ನೀನೇ ಹೇಳು ಪ್ಲೀಸ್. ಆತರ ಎಲ್ಲ ಏನು ಇಲ್ಲ ಅಕ್ಕ. ಅವ್ರಿಗೆ ವರ್ಕ್ ಪ್ರೆಷರ್ ಇದೆ ಅನ್ಸುತ್ತೆ, ಅದಕ್ಕೆ ಹಾಗೆಲ್ಲ ಮಾತಾಡ್ತಿದ್ದಾರೆ. ಅದನ್ ಬಿಟ್ಟು ಎಲ್ಲ ಓಕೆ ಜನನಿ. ಈಗೆಲ್ಲ ಓಕೆ, ಆದ್ರೆ ಒಳಗಡೆ ಎಷ್ಟಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ನೋಡು ಜನನಿ, ಒಂದ್ ಮಾತ್ ಹೇಳ್ತೀನಿ, ಸರಿಯಾಗ್ ಕೇಳಿಸ್ಕೊ. ಅವ್ನ್ ಎಷ್ಟೇ ಕೋಪ ಮಾಡ್ಕೊಂಡ್ರು ನೀನ್ ಮಾತ್ರ ತಾಳ್ಮೆ ಕಳ್ಕೊಳಕ್ ಹೋಗ್ಬೇಡ. ತಾಳ್ಮೆ ಕಳ್ಕೊಂಡು ಅವನ್ ಜೊತೆ ಜಗಳ ಮಾಡ್ಕೋಬೇಡ, ಆಯ್ತಾ? ಒಂದ್ ವೇಳೆ ಅವನ್ ನಿನ್ನ ಬಿಟ್ಟು ದೂರ ಹೋಗ್ತಿದ್ದೀನಿ ಅಂತ ಟೆನ್ಷನ್ ಮಾಡ್ಕೊಂಡು ಈ ತರ ಬಿಹೇವ್ ಮಾಡ್ತಿರ್ಬೋದು. ಅದಕ್ಕೋಸ್ಕರ ನೀನು ಅವನ್ ಪಕ್ಕ ಕುತ್ಕೊಂಡು ಸಮಾಧಾನದಿಂದ ನಾನು ನಿನ್ ಜೊತೆ ಬರ್ತೀನಿ ಅಂತ ಕೇಳ್ ನೋಡು. ನೀನು ಅವನ್ ಜೊತೆ ಹೋದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಜನನಿ, ಸರಿನಾ? ನೀನೊಂದ್ಸಲ ಅವನ ಹತ್ರ ಮಾತಾಡ್ ನೋಡು, ನೀನ್ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ ಜನನಿ. ನೀನ್ ತಿಳಿಸ್ ಹೇಳಿದ್ರೆ ಅವನ್ನೆಲ್ಲ ಅರ್ಥ ಮಾಡ್ಕೊಳ್ತಾನೆ. ನಾನೊಂಚೂರು ಉಸಿರಾಡಿದ್ರು ಈ ಮುದ್ಕಿಗ್ ತಡ್ಕೊಳಕ್ ಆಗಲ್ಲ. ಏ ಅಯ್ಯ ಬಂದ್ವಿ ಅತ್ತೆ, ಬಂದ್ವಿ ಅತ್ತೆ. ಲೇ ಅನಗ ವಾಣಿ, ಒಂದ್ ಲೋಟ ನೀರ್ ತಗೊಂಬನ್ರೆ. ಲೇ ಅನಗ ವಾಣಿ, ಎಲ್ರೆ ಇದ್ದೀರಾ? ಬಂದ್ವಿ ಅತ್ತೆ. ಓಹೋ, ರೂಮಲ್ಲಿ ಸೇರ್ಕೊಂಡಿದ್ದೀರಾ? ಬಂದ್ರೇನ್ರೆ, ಬೇಗ ಬಂದ್ರೆ. ಏನತ್ತೆ? ಎಲ್ರೆ ಹೋಗಿದ್ರಿ? ಅದು ಜನನಿ ರೂಮು. ಹಾಗಲ್ಲ, ನೀವ್ ಯಾವಾಗ ನೋಡಿದ್ರು ಅಡ್ಗೆ ಮನೇಲಿ ತಾನೆ ಗುಂಪು ಕಟ್ಕೊಂಡು ಮಾತಾಡ್ತಿದ್ದು. ಇವತ್ತೇನು ಅವ್ರ ರೂಮಲ್ಲಿ ಹೋಗ್ಬಿಟ್ಟಿದ್ರಲ್ಲ. ಅಯ್ಯೋ, ಆತರ ಎಲ್ಲ ಏನು ಇಲ್ಲ ಅತ್ತೆ. ಓಹೋ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕೊಟ್ರೆ ಕಾಲ್ ಹಿಡಿತೀರ, ಬಿಟ್ರೆ ಜುಟ್ಟು ಹಿಡಿತೀರ. ನಿಮ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನೋಡ್ರೆ, ನೀವೆಲ್ಲರೂ ಸೇರ್ಕೊಂಡು ನನ್ ಬಗ್ಗೆ ಏನೇ ಮಾತಾಡಿದ್ರು ನಾನು ಒಂದ್ ಇಂಚು ಕೂಡ ಅಲ್ಲಾಡಲ್ಲ, ಅರ್ಥ ಆಯ್ತಾ? ಅಯ್ಯೋ ಅತ್ತೆ, ನಿಮ್ ಬಗ್ಗೆ ನಾವ್ ಯಾವತ್ತೂ ಮಾತಾಡಿಲ್ಲ. ಹೌದಾ? ಥ್ಯಾಂಕ್ಸ್. ವೆಲ್ಕಮ್ ವೆಲ್ಕಮ್. ಎಲ್ಲಿ ಆ ನನ್ ಮುದ್ದಿನ ಸೊಸೆ? ಹೇ, ನಾನು ಇಲ್ಲೇ ಇದ್ದೀನಲ್ಲ ಅತ್ತೆ. ನೀನು ಮುದ್ದಿನ ಸೊಸೆ ಅಲ್ಲ, ಜಾಣ ಪೆದ್ದ ಸೊಸೆ. ಜನನಿ ಬಗ್ಗೆ ಕೇಳ್ತಾ ಇರೋದು ಎಲ್ಲಿ ಅವಳು ಅಂತ. ಅವಳ ರೂಮಲ್ಲಿ ಇದ್ದಾಳೆ. ರೂಮ್ ಕುತ್ಕೊಂಡು ಏನೇ ಮಾಡ್ತಾ ಇದ್ದಾಳೆ? ಕರಿ ಅವಳನ್ನ. ಕರಿತೀನಿ ಕರಿತೀನಿ. ಜನನಿ 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 ಬಂದ್ಲು. ನನ್ನ ಮೂರು ಜನ ಸೊಸೆ ಇದ್ರು ಈ ತರ ಒಟ್ಟಿಗೆ ನಿಂತಿರೋದ್ ನೋಡಿದ್ರೆ ಕಣ್ಣಿಗೆ ಹಬ್ಬ ಆಗುತ್ತೆ. ನೋಡಕ್ಕೆ ಏನು ಗೊತ್ತಿಲ್ದಿರ ಅಮಾಯಕರ ತರ ಇದೀರ, ಆದ್ರೆ ಮನಸ್ ತುಂಬಾ ಬರೀ ವಿಷಯನೇ ಅಲ್ವಾ? ನಮ್ಗ ನಮ್ಗ ಇಲ್ಲ, ನನಗೆ. ಅಯ್ಯ, ವಿಷಕ್ ಬನ್ನಿ ಅತ್ತೆ. ಏನು ಹೇಳಿದ ತಕ್ಷಣ ಕಡ್ದು ಗುಡ್ಡೆ ಹಾಕ್ಬಿಡ್ತೀಯ ನೀನು? ನೋಡ್ರೆ, ಗೃಹ ಪ್ರವೇಶದ ಉಡುಗೊರೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅಂತ ಹೇಳಿದ್ನಲ್ಲ, ಮಾತಾಡಿದ್ರ? ಏನ್ರೇ
ಸುಮ್ನೆ ನಿಂತಿದಾರಲ್ಲ, ಮಾತಾಡಿದ್ರ? ಮೂವತ್ತೆ, ನಾವೆಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡಿದೀವಿ. ತೀರ್ಮಾನ ಮಾಡಿದೀರಾ? ತೀರ್ಮಾನ ಅಲ್ಲ ಕಣೆ, ಯೋಚನೆ ಯೋಚನೆ. ತೀರ್ಮಾನ ಅಲ್ಲ, ಯೋಚನೆ ಯೋಚನೆ ಮಾಡ್ತಾ ಇದ್ವಿ. ಅದನ್ ಹೇಳಿದ್ರೆ ನಮ್ಮ ಅತ್ತೆ ಖಂಡಿತ ಒಪ್ಕೋತಾರೆ ಅಂತ ರೂಮ್ ಅಲ್ಲಿ ನಾವ್ ನಿಮ್ಮನೆ ಹೊಗಳ್ತಾ ಇದ್ವಿ ಅತ್ತೆ. ಸುಮ್ನೆ ಪೀಠಕ್ಕೆ ಹಾಕೋದನ್ನ ಬಿಟ್ಬಿಟ್ಟು ವಿಷಯ ಏನು ಅಂತ ಹೇಳಿ ಆಮೇಲೆ ಅನ್ನೋದನ್ನ ಒಪ್ಕೊಳ್ಳೋದೋ ಬೇಡವೋ ಅಂತ ನಿರ್ಧಾರ ಮಾಡ್ತೀನಿ. ಅದೋ ಅದೋ ಏನು ಅಂತಂದ್ರೆ ಅತ್ತೆ ಭಾರ್ಗವಿ ಅಕ್ಕ. ಏಯ್ ಸಾಕ್ ನಿಲ್ಸೆ, ಹೋಗಿ ಬಾಯ್ ತಳ್ಕೊಂಬಾ. ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಬಂದಿಲ್ಲಿ ಬೇಡದಿರ ವಿಷಯನೆಲ್ಲ ತಂದ್ಬಿಡ್ತಾಳೆ. ಸಾರಿ ಅತ್ತೆ. ಸಾಕು ಸಾಕು, ಸುಮ್ನೆ ಕೂತ್ಕೋ. ಮಾಡೋದೆಲ್ಲ ಮಾಡ್ಬಿಟ್ಟು ಇನ್ನೊಂದ್ ಮಾತನ್ನ ಚೆನ್ನಾಗಿ ಹೇಳ್ತೀಯ. ಏನ್ ನೋಡ್ತಾರೆ ಅಂತಿದ್ಯಾ, ಮುಂದಕ್ಕೆ ಹೇಳು. ಅತ್ತೆ ನಾನ್ ನೋಡ್ರೆ ಒಂದ್ ದೊಡ್ಡ ಎಡ್ಬಿಟ್ಟು ನಂಗೇನು ಸರಿಯಾಗಿ ಹೇಳಕ್ ಬರಲ್ಲ. ಇದಕ್ಕೆಲ್ಲ ವಾಣಿ ಅಕ್ಕನೇ ಸರಿ. ವಾಣಿ ಅಕ್ಕ ಹೇಳು. ನಾನ ನೀನೇ ಹೇಳಕ್ಕ. ಅದು ಅತ್ತೆ, ನಾವು ನಾಲ್ಕು ಜನನು ಸೇರಿ ಒಂದೆರಡು ದೊಡ್ಡ ವಸ್ತುನ ಈ ಮನೆಗೆ ಉಪಯೋಗ ಆಗೋ ತರ ತಂದ್ಕೊಡೋಣ ಅಂತ ಯೋಚನೆ ಮಾಡಿದೀವಿ. ಓ ಹೂ ಅತ್ತೆ. ಸೇರಿ ಅಂದ್ರೆ? ಸೇರಿ ಅಂದ್ರೆ ಒಬ್ಬೊಬ್ರೆ ಬೀಗ್ರು ಸಪ್ರೇಟ್ ಆಗಿ ಏನ್ ಉಡುಗೊರೆ ಕೊಡೋದು, ಅದ್ರ ಬದಲಾಗಿ ಒಟ್ಟಿಗೆ ಎಲ್ಲರೂ ಸೇರ್ಬಿಟ್ಟು ಈ ಮನೆಗೆ ದೊಡ್ಡದಾಗಿ ಏನಾದ್ರು ಫ್ರಿಡ್ಜ್, ವಾಷಿಂಗ್ ಮಷಿನ್, ಎಸಿ ಈ ತರದೇನಾದ್ರೂ ಎತ್ಕೊಟ್ಬಿಡೋಣ ಅಂತ ಯೋಚನೆ ಮಾಡಿದ್ವಿ ಅತ್ತೆ. ಪೊರಕೆ ಪೊರಕೆ ಕಿತ್ತೋಗುತ್ತೆ. ಏನ್ರಿ ಆಟ ಆಡ್ತಾ ಇದ್ದೀರಾ? ನೀವು ತರೋ ಆ ಮಿಷಿನ್ಗೋಸ್ಕರ ನಾವೇನ್ ಕಾಯ್ತಿದೀವಿ ಅಂತ ಅನ್ಕೊಂಡ್ರ? ನಮ್ಗೇನ್ ಮಿಷಿನ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಚಿಡ್ಕೆ ಚಿಡ್ಕೆ ಹೊಡೆಯಷ್ಟ್ರಲ್ಲಿ ಒಂದು ಫೋನ್ ಕಾಲ್ ಮಾಡಿದ್ರೆ ನನ್ನ ಮನೆ ಬಾಗಿಲಿಗೆ ಮೈಸೂರಲ್ಲಿ ಇರೋ ಬರೋ ಅಂಗಡಿಯಿಂದ ಮಿಷಿನ್ಗಳು ಬಂದು ಬೀಳುತ್ತವೆ. ಆ ಥರ ಇದ್ದಾನೆ ನನ್ನ ಮಗ. ಮತ್ತೆ ಯಾಕೆ ನಮ್ಮ ಹತ್ರ ಕೇಳ್ತಾ ಇದಾರಂತೆ? ಆದರೆ ನಿಮ್ಮ ನಿಮ್ಮ ಮನೆಯವ್ರ ಯೋಗ್ಯತೆ ನಮಗೆ ಗೊತ್ತಾಗೋದು ಬೇಡವಾ? ನಿಮ್ಮಪ್ಪ ಅವರಪ್ಪ ಬಂದು ಜಗಳ ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು ಉಡುಗೊರೆ ಕೊಡ್ಬೇಕು ಅಂದ್ರೆ ಮೂರು ಜನನು ಸೇರ್ಕೊಂಡು ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ನೋಡ್ರೆ ಅದೆಲ್ಲ ಏನು ಬೇಕಾಗಿಲ್ಲ. ನಿಮ್ ನಿಮ್ ಮನೆಯವರು ಬೇರೆ ಬೇರೆಯಾಗಿ ಉಡುಗೊರೆನ ತಂದು ಕೊಡ್ಬೇಕು. ಅದೇನೇ ತಂದು ದಬ್ಬಾಕ್ತಾರೆ ಅಂತ ನಾನು ನೋಡ್ತೀನಿ. ನೋಡ್ರೆ ನಿಮ್ ನಿಮ್ ಮನೆಯವ್ರ ಹತ್ರ ಮಾತಾಡಿ ಅದೇನ್ ನಿರ್ಧಾರ ಮಾಡಿದ್ರು ಅಂತ ಸರಿಯಾಗಿ ಬಂದು ನನ್ನ ಹತ್ರ ಹೇಳ್ಬೇಕು. ಅರ್ಥ ಆಯ್ತಾ? ಜ್ಞಾಪಕ ಇರ್ಲಿ. ಏನಕ್ಕ ಇದು, ಇವಳು ಹಿಂಗೋಗ್ಬಿಟ್ಲು. ಇವಳು ಈ ಮುದುಕಿ ನೋಡ್ರೆ ಹೆಂಗೋಟೋಯ್ತು, ನಾವೆಲ್ಲಿಗಕ್ಕ ಹೋಗೋದು? ಇವ್ರಗಳ ಮದುವೆ ಸೇರ್ಕೊಂಡು ಈ ಪ್ರತಿ ಸಲ ಕೋಟಲ್ ನಿಂತ್ಕೊಂಡು ಸಾಕ್ಷಿ ಹೇಳ್ತಾರಲ್ಲ, ಹಂಗಾಗೋಗಿದೆ ನಮ್ಮ ಪರಿಸ್ಥಿತಿ. ಲೇ ಫ್ರಿಡ್ಜ್ಗಿಂತ ದೊಡ್ಡದು ಇನ್ನೇನೇ ಇರುತ್ತೆ. ನಿನಗಿದೊಂದು ಚಿಂತೆನಾ ಅಕ್ಕ? ನೀಟಾಗಿ ಕೇಳಿಸ್ಕೋ. ಫ್ರಿಡ್ಜ್ಗಿಂತ ದೊಡ್ಡದು ಅಂತಂದ್ರೆ ಒಂದ್ ದೊಡ್ಡ ಬಂಡೆಗಳ ಎತ್ಕೊಂಡ್ಬಂದ್ಬಿಟ್ಟು ಈ ಬಂಡೆಕಲ್ ಮೇಲೆ ಎತ್ತಕ್ ಬಿಡ್ಬೇಕಷ್ಟೇ. ಬಾ ಅಕ್ಕ, ನೀನ್ ಬೇರೆ ಫ್ರಿಡ್ಜ್ಗಿಂತ ದೊಡ್ಡದು ಗಿಡದು ಅಂದ್ಕೊಂಡು ಬಾ. ಬಂದು ನಿಮ್ಮನ್ನ ಭೇಟಿ ಆಗೋಣ ಅನ್ಕೊಂಡಿದ್ದೆ. ನೀವೇಲಿ ಸಿಕ್ಬಿಟ್ರಿ. ನಿಮ್ಮನೆಯವ್ರು ತುಂಬ ಅರ್ಜೆಂಟಲ್ಲಿ ಮೇಲೆ ಹೋಗ್ಬಿಟ್ರು. ಏನು ಮಾಡೋಕ್ಕಾಗತ್ತೆ? ಎಲ್ಲ ಯಾರ ಕೈಲಿದೆ ಬಿಡಿ, ಏನೇನಾಗಬೇಕೋ ಅದೇ ಆಗೋದು. ವೈಕುಂಠ ಸಮಾರಾಧನೆಗೆ ಶಿವಪ್ಪನ ಕೈಲಿ ಹೇಳಿ ಕಳಿಸಿದ್ರಿ. ನಾನು ಹೇಳಿ ಕಳಿಸ್ಲಿಲ್ಲ.
ಅವರೇ ಬಂದು ಕರೆದಿದ್ದು. ಸರಿ ಸರಿ,